ನಾನು ಭರತ್ ಕುಮಾರ್. ನಾನು ಒಂದು ರಾಯಚೂರವರು ಡಿಫಿಟೆಡ್ ಎಮ್ ಎಲ್ ಎ. ಅವರಿಗೆ ನಾನು 30 ಲಕ್ಷ ರೂಪಾಯಿ, ಮೊದಲು 15 ಆಮೇಲೆ 15, 30 ಲಕ್ಷ ರೂಪಾಯಿ ನಾನು ಒಂದು ಸಾಹೇಬ್ರ ಹೆಸರು ಹೇಳಿಬಿಟ್ಟು ನಾನು ಅವರಿಗೆ PSI ಮಾಡಿಸ್ತೀನಿ ಸಾಹೇಬ್ರಿಗೆ ಹೇಳಿ ಅಂತ ನನ್ನಿಂದ ದುಡ್ಡು ಇಸ್ಕೊಂಡು. ಈಗ ರೀಸೆಂಟ್ಲಿ ಆಗಿ ನನಗೆ ಮೊದಲಿನ ದುಡ್ಡು ಬಂದಿಲ್ಲ. ನಾನು ಸಾಹೇಬ್ರಿಗೂ ಹೇಳಿದೆ, ಸರ್ ಈ ಥರ ಆಗಿದೆ ಸರ್, ನೋಡಪ್ಪ ನೀನೇ ಮಾಡ್ಕೋ ಅಂತ ಹೇಳಿದರೆ ಅವ್ರೇನು ಮಾಡ್ತಾರೆ? ಈಗ ನಾನು ಅವರಿಗೆ ಮೊನ್ನೆ 15 ಲಕ್ಷ ರೂಪಾಯಿ ಹೋಗಿ ರಾಯಚೂರಲ್ಲಿ ಕೊಟ್ಟೆ. 15 15 30 ಲಕ್ಷ, ಅದನ್ನು ಕೆಲಸ ಮಾಡಲಿಲ್ಲ ಅವರು. ಅವ್ರು ಹೇಳಿದರು, ಭರತ್ ಇದರಲ್ಲಿ ಈ ನಾನು ಮಾಡಿಸ್ತೀನಲ್ಲ ಇದರಲ್ಲಿ ನಿನ್ನ ಮೊದಲಿನ ದುಡ್ಡು ನಾನು ಕೊಟ್ಬಿಡ್ತೀನಿ ಅಂತ. ಮೊದಲು ಅದು ನಾನು ನನ್ನ ಜೇಬಿಂದ ಹಾಕಿ ಅವ್ರಿಗೆ ಕೊಟ್ಟೆ. ಈಗ ನನ್ನ ಹತ್ರ ಕ್ಯಾಪಾಸಿಟಿ ಇಲ್ಲ, ಅವರಿಗೆ ದುಡ್ಡು ಕೊಡಬೇಕು ನಾನು ಇಲ್ಲ. ಈಗ ಸಮಂತ್ ಅಂತ ಸ್ಪೋರ್ಟ್ಸ್ ಆಫೀಸರ್ ಅವರು KSRPಯಲ್ಲಿ, ಅವರು ಪಾಪ ಯಾರಿಗೂ ತಂದು ನನಗೆ ಕರೆದ್ಬಿಟ್ಟು ಹೇಳಿದರು, ಬರೆದಿದ್ದು ಒಂದು ಕೆಲಸ ಇದೆ ಮಾಡಿಸ್ಕೊಡ್ಬೇಕು, ಆಯಿತು ಸರ್ ಅಂತ. ಇವ್ರಿಗೆ ಕೇಳಿದೆ, ಸರ್ ಈ ಥರ ಇದೆ ಸರ್, ತೊ ಆಯಿತು ಭರತ್ ನಾನು ಮಾಡಿಸ್ಕೊಡ್ತೀನಿ, ಇದು ತೊಗೊಂಡ್ಬಿಡು ನೀನು, ನಾನು ಸಾಹೇಬ್ರಿಗೆ ಹೇಳಿ ಮಾಡಿಸ್ಬಿಡ್ತೀನಿ ಅಂತ. ಇದನ್ನು ಮಾಡಿಸ್ಲಿಲ್ಲ, ನನಗೆ ಗೊತ್ತು ಸಾಹೇಬ್ರು ನನಗೆ ಓದಿದ್ದಾರೆ ಅಂತ ನಾನು ಈ ಮನುಷ್ಯನಿಗೆ ತಂದು ಕೊಟ್ಟೆ ದುಡ್ಡು. ಹೌದಪ್ಪ ನಂದು ಹಳೆ ದುಡ್ಡು ಬರೆದ್ಬಿದ್ದು ಒಂದು ಆಸೆ ಕೊಟ್ಟೆ. ಇದನ್ನು ಅವರು ಬಳಸ್ಕೊಂಡು ಈಗ ಆರಾಮಾಗಿದ್ದಾರೆ. ನಾನು ಈಗ ಸಾಕಾಗೋಯ್ತು, ನನಗೆ ಏನು ಟಾರ್ಚರ್ ಸಹಿಸ್ಕೊಳ್ಕೆ ಆಗ್ತಾ ಇಲ್ಲ. ಅವರು ಪಾಪ ನನಗೆ ದಿನದಲ್ಲಿ 100 ಸಲ ಫೋನ್ ಮಾಡ್ತಾರೆ, ದುಡ್ಡು ದುಡ್ಡು ದುಡ್ಡು, ನನ್ನ ಹತ್ರ ದುಡ್ಡು ಇಲ್ಲ ಇಲ್ಲ ನನ್ನ ಹತ್ರ ದುಡ್ಡು. ನಾನು ಆರಾಮಾಗಿ ನಂದೇನು ಕೆಲಸ ಇಟ್ಕೊಂಡು ನಾನು ಮಾಡ್ಕೊಳ್ತಾ ಹೋಗ್ತಾ ಇದ್ದೆ. ಇದರಲ್ಲಿ ಇವನು ಬಂದುಬಿಟ್ಟು ನನಗೆ ಜೀವನ ಹಾಳು ಮಾಡಿಬಿಡ್ತಾ, ನನ್ನ ಮಗಳಿಗೆ ನಾನು IAS ಮಾಡಿಸ್ಬೇಕು ಅಂತ. ಸರ್ ಇದು ವಾಟ್ಸಪ್ ನಿಮಗೆ ಬರುತ್ತೆ, ಇಂದ ನನ್ನ ದುಡ್ಡು ನನಗೆ ಇಸ್ಕೊಡ್ಸಿ, ಮಿಕ್ಕಿದ ದುಡ್ಡು ಅವರಿಗೆ ಸಂಬಂಧ ಸರಿ ಕೊಟ್ಬಿಟ್ಟು ಮಿಕ್ಕಿದ ದುಡ್ಡನ್ನ ನಾನು ನನ್ನ ಮಗಳಿಗೆ ಭವಿಷ್ಯಕ್ಕೆ ಸರ್ ನನ್ನ ಮಗಳಿಗೆ IAS ಮಾಡಿಸ್ಬೇಕು ಅಂತ ಬಹಳ ಇಚ್ಛೆ ಇತ್ತು ಸರ್. ಆಯಿತು ಸರ್, ತಮಗೆ ಕೈ ಜೋಡಿಸಿ ಕೇಳ್ಕೊಳ್ತೀನಿ ಸರ್, ನನ್ನ ಮಗಳಿಗೆ IAS ಮಾಡಿಸಿ ಸರ್, ಇದು ನಿಮ್ಮ ಮೇಲೆ ಬಿಟ್ಟಿರೋದು ಸರ್. ಸರ್ ನಾನು ಬಹಳ ನೊಂದಿದ್ದೀನಿ ಸರ್, ನಾನು ಈಗ ಸುಸೈಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಹೊಣೆಗಾರ ಅಂದರೆ ಇವನೇ ಸರ್, ಮತ್ತಾರೂ ಇಲ್ಲ. ನನಗೆ ಸಾಕಾಗೋದು ಸರ್ ಈ ಜೀವನ, ಈ ವಾಟ್ಸಪ್ ನಿಮಗೆ ಇದು ಲಾಸ್ಟ್ ಮೆಸೇಜ್ ಸರ್ ಇದು ನಂದು. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್ ಸರ್, ನಾನು ತಮಗೆ ನೋವನ್ನು ಉಂಟು ಮಾಡಿದೆ, ಬಹಳ ನಾನು ನಿಮಗೆ ಕಾಲು ಬಿದ್ದು ಕ್ಷಮಾಪಣೆ ಕೇಳ್ತೀನಿ ಸರ್. ನೀವು ಎಂಥವರಲ್ಲ ಸರ್, ಎಷ್ಟು ಜನರಿಗೆ ತಾವು ಒಂದು ಅನ್ನ ಕೊಟ್ಟಿದ್ದೀರಾ ಸರ್, ನಾನು ಎಷ್ಟು ಅಪ್ರಿಷಿಯೇಟ್ ಮಾಡ್ತಿದ್ದೆ ಸರ್. ಬಟ್ ನೋಡಿ ಸರ್, ನನಗೆ ಈ ಥರ ಇವನು ಮಾಡಿಬಿಟ್ಟ ಸರ್. ನಿಮಗೆ ಕಾಲ್ ಬಿಲ್ದು ಕೇಳ್ಕೊಳ್ತೀನಿ, ಈ 30 ಲಕ್ಷ ಇಸ್ಕೊಂಡು ಅವರಿಗೆ ಸಂಬಂಧ ಅವರಿಗೆ ಅದರಲ್ಲಿ ಕೊಟ್ಟು ಆಮೇಲೆ ಮಿಕ್ಕಿದ ದುಡ್ಡನ್ನ ನನ್ನ ಫ್ಯಾಮಿಲಿಗೆ ಕೊಡಿಸಿ ಸರ್. ಇದು ತಮ್ಮ ಕೈ ಜೋಡಿಸಿ ನಂದು ಲಾಸ್ಟ್ ವಿನಂತಿ ಇದೆ ಸರ್. ಥ್ಯಾಂಕ್ ಯು.